ಮಾತು ಗೊತ್ತಿದೆ ನಿಮ್ ಕಾಲದಲ್ಲಿ ಏನ್ ಮಾಡಿದಿರಿ ಅಲ್ಲ ಹೌದು ನಮ್ ಕಾಲದಲ್ಲಿ ಏನ್ ಮಾಡಿದೀವಿ ಅನ್ನೋದು ಗೊತ್ತು ನಿಮ್ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಿ ಅನ್ನೋದು ಗೊತ್ತು ಮತ್ತೆ ಹೇಳ್ತಾ ಇರೋದು ನಾನೇನ್ ಬೇರೆ ಹೇಳ್ತಾ ಇರೋದು ನಾನೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರಿಂದ ನಾನೇನ್ ಮಾಡಿದ್ದೆ ನೀವ್ ಏನ್ ಮಾಡಿದ್ದೀರಿ ನಾನೇನ್ ಮಾಡಿದ್ದೆ ಇಲಾಖೆಗಳಿಗೆ ನೀವೇನ್ ಹಾ ನೀವ್ ಗೊತ್ತಿದೆ ಮಾತಾಡಿ ಈಗ ನೀವ್ ಮಾತಾಡುವಾಗ ಎರಡೂನು ಹೇಳಿದೀನಿ ರಾಯ್ ಮಾಡಿ ಮಾತಾಡಿ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಬಜೆಟ್ ಹೆಂಗೆ ನಾನು ಎಕಾನಮಿ ಇಟ್ ಸೆಲ್ಫ್ ವಿಸ್ ಪೀಪಲ್ ಅಂತ ನಾಟ್ ಮನಿ ಪೀಪಲ್ ಆ್ಯಕ್ಟಿವಿಟಿ ಆದರೆ ಮನಿ ತಾನೇ ಬರ್ತದೆ ಆ ವಿಷಯವನ್ನು ನಾನು ಹೇಳಿದ್ದೇನೆ ಅದಕ್ಕೆ ಬದ್ಧನಾಗಿ ನಾನು ಬಜೆಟ್ ಮಾಡಿದ್ದೀನಿ ಅದರ ಬದ್ಧವಾಗಿ ನಾವು ಕೆಲಸವನ್ನು ಮಾಡ್ತೇನೆ ಪೀಪಲ್ ಎಕಾನಮಿನೇ ಹೌದು ಅದರೇನು ಪ್ರಶ್ನೆನೇ ಇಲ್ಲ ನಮ್ಮ ವಿಚಾರಗಳಲ್ಲಿ ಯಾವುದೂ ಬದಲಾವಣೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಈಗ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೀಗ ವಿರೋಧ ಪಕ್ಷದ ನಾಯಕರು ಬಂದಿದ್ದರಿಂದ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು ಏನು ಈ ಕ್ಷೇಮಾಭಿವೃದ್ಧಿ ವಲಯಕ್ಕೆ ಅನುದಾನ ಹಂಚಿಕೆ ಕಡಿಮೆ ಆಗಿದೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು ಇದರಲ್ಲಿ ಏನಿದೆ ಅಂದರೆ ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿ ಅವರು ಮಾತನಾಡಿದರು ಕ್ಷೇಮಾಭಿವೃದ್ಧಿ ಇಲಾಖೆಯಲ್ಲಿ ಕಂದಾಯ ಇಲಾಖೆಯ ಏನು ಭದ್ರತಾ ಪೆನ್ಷನ್ ಅನುದಾನ ಸುಮಾರು ಒಂಬತ್ತು ಸಾವಿರ ಕೋಟಿ ಇತ್ತು ಅದನ್ನು ಕ್ಷೇಮಾಭಿವೃದ್ಧಿಯಿಂದ ತೆಗೆದು ಜನ್ರಲ್ ಅಡ್ಮಿನಿಸ್ಟ್ರೇಷನ್ಗೆ ರೆವನ್ಯೂ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರಿಂದ ಇವತ್ತು ನಾವು ಕ್ಷೇಮಾಭಿವೃದ್ಧಿಯ ಇದನ್ನು ಕಡಿಮೆ ಆಗುತ್ತೆ ಅಂತ ನಿಜವಾಗಲೂ ಹೋಲಿಸಿದರೆ ಕಳೆದ ಬಾರಕ್ಕಿಂತನೂ ಕೂಡ ನಾವು ಹೆಚ್ಚಿಗೆನ ಮಾಡಿದ್ದೇವೆ ಒಂಬತ್ತು ಸಾವಿರ ಏನು ಪಿಂಚಣಿ ಬರ್ತದೆ ಸ ಸಾಮಾಜಿಕ ಭದ್ರತೆ ಪಿಂಚಣಿ ಅದು ಕಳೆದ ಬಾರಿ ಕ್ಷಮಾಭಿವೃದ್ಧಿಯಲ್ಲಿತ್ತು ಅದನ್ನು ಅಕೌಂಟಿಂಗ್ ಶಿಫ್ಟ್ ಮಾಡಿದ್ದರಿಂದ ಈ ಥರ ಆಗಿದೆ ಇದು ಭಾಳ ವಿಚಾರವನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ